to Graphify News with me, Nisha, and you are watching Lights, Camera, Srikanth. Few days back, we met the editor, Mr. Srikanth of Ugramm fame, who edited movies like Ugramm, Vasco de Gama, and Rathavara. He has also edited movies for Hollywood and Tollywood. This is what he spoke to Graphify News. Take a look. Good evening and welcome to Graphify News on this special segment called as Lights, Camera, Srikanth. So, when I just tell you the name called as Srikanth, it should possibly enthuse you, and there is a bit of exuberance, also a bit of curiosity as to who the person is. Mr. Srikanth started off his editing career in the Kannada film industry with the hit movie Ugramm. From there, the trend of trailers and teasers started. We have the man himself, Mr. Srikanth, on Graphify News. Sir, welcome on the show. First and foremost, thank you for giving us your precious time, because you're supposed to be a very busy person. You have so many projects. Before coming to everything, Ugramm, it did breathe a fresh air, a new release in the Kannada film industry, in the sandalwood. So, how do you speak about Ugramm? Actually, Ugramm film nanna studio dalli editing aagta itto andre ಫಸ್ಟ್ ಬೇರೆ ಎಡಿಟರ್ ಇದ್ದರು ಅಶ್ಮಿತ್ ಕುಂದಾರ್ ಅಂತ, ಬಟ್ ಅವ್ರು ಬಂದಿರಲಿಲ್ಲ. ಅವ್ರ ಅಸಿಸ್ಟೆಂಟ್ ಬಂದು ಎಡಿಟ್ ಮಾಡ್ತಿದ್ರು. ಸೊ ನನ್ನ ಸ್ಟುಡಿಯೋ ಆಲ್ಮೋಸ್ಟ್ ಆಲ್ 3-4 months ಎಡಿಟ್ ಮಾಡ್ತಾಯಿದ್ರು. ಒಂದು ಫೈನ್ ಡೇ ಒಂಚೂರು ಸಮಸ್ಯೆ ಆಗ್ತಿತ್ತು ಅವ್ರ ಡೈರೆಕ್ಟರ್ಗೆ. ಸೊ ಎಡಿಟ್ ಮಾಡ್ತಾ ಆ ಟೈಮಲ್ಲಿ ಒಂದಷ್ಟು ಟೆಕ್ನಿಕಲ್ ಹೆಲ್ಪ್, ಯಾಕಂದರೆ ಬಿಕಾಸ್ ನಾನು ಒಂದು 18 ಇಯರ್ಸಿಂದ ಎಡಿಟರಾಗಿ ವರ್ಕ್ ಮಾಡ್ತಿದ್ದೀನಿ ಈ ಫೀಲ್ಡಲ್ಲಿ. ಸೀರಿಯಲ್ ಮೀಡಿಯಾದಲ್ಲಿದ್ದೆ, ಕಾರ್ಪೊರೇಟ್ ಆ್ಯಡ್ಸು ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ಸ್ಟುಡಿಯೋ ಒಂಚೂರು ಸಮಸ್ಯೆ ಆಯಿತು ಅವ್ರಿಗೆ. ಸೊ ಅವಾಗ ಕೇಳಿದ್ರು ಈ ಥರ ಮಾಡ್ತೀರಾ ಅಂತ. ಸೊ ಮ್ಯೂಸಿಕ್ ಮಿಕ್ಸ್ ಮಾಡಿ ನನಗೆ ಫಿಲ್ಮ್ ಫೈನಲ್ ಕೊಡ್ತೀರಾ ಅಂತ ಮಾಡಿಕೊಟ್ಟೆ. ದೆನ್ ಅದಾದಮೇಲೆ ಅವ್ರಿಗೆ ಇಷ್ಟ ಆಯಿತು, ನಾನು ವರ್ಕ್ ಮಾಡೋ ಸ್ಟೈಲ್ ಅದೆಲ್ಲ ಇಷ್ಟ ಆಯಿತು. ಸೊ ಮಾಡ್ತೀರಾ ಅಂತ ಕೇಳಿದ್ರು. ಮಾಡ್ತೀನಿ ಸರ್, ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಮತ್ತೆ ಕೂತ್ಕೊಂಡು ಫಸ್ಟಿಂದ ಸಿನಿಮಾ ಎಡಿಟ್ ಮಾಡೋಕ್ಕೆ ಶುರು ಮಾಡಿದೆ. ಎಡಿಟ್ ಆಯಿತು. ಸೊ ಇಟ್ ಈಸ್ ಅ ವಂಡರ್ಫುಲ್ ಜರ್ನಿ. ಯಾಕಂದರೆ ಆ ಡೈರೆಕ್ಟ್ರು ನನ್ನನ್ನು ಐಡೆಂಟಿಫೈ ಮಾಡಿ ಪ್ರಶಾಂತ್ ನೀಲ್ ಅವರು ಚಾನ್ಸ್ ಕೊಟ್ಟರು, ಅವಕಾಶ ಕೊಟ್ಟರು ಅಂತ ಹೇಳಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಸಿನಿಮಾ ಮಾಡಿದ್ದೆ ಅದಕ್ಕೆ ಮುಂಚೆ, ಯಾವುದು ಮುರಳಿ ಮೀಟ್ಸ್ ಮಿರಾ ಇರ್ಬೋದು, ಭದ್ರಾ ಇರ್ಬೋದು, ಹೌಸ್ಫುಲ್ ಇರ್ಬೋದು. ಬಟ್ ಈ ಸಿನಿಮಾ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಕ್ತು. ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನನಗೊಂದು ಪ್ಯಾಷನ್ ಇತ್ತು, ಇಂಗ್ಲೀಷ್ ಸಿನಿಮಾ ಥರ ಎಡಿಟ್ ಮಾಡಬೇಕು, ಇಂಗ್ಲೀಷ್ ಸಿನಿಮಾ ಥರ ಮಾಡಬೇಕು. ಆ ಬೇರೆ ನಮ್ಮ ಕನ್ನಡ ಸಿನಿಮಾನ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡ್ತಿದ್ರು ಎಲ್ಲರೂ. ಆ ಸಿನಿಮಾ ಏನಕ್ಕೆ ಹಿಂಗೆ ಮಾಡ್ತಾರೆ, ನಮ್ಮ ಕನ್ನಡದವ್ರು ಏನಕ್ಕೆ ಹಿಂಗೆ ಮಾಡಲ್ಲ ಅಂತ. ಸೊ ನನಗೊಂದೊಂದು ಅದೊಂದು ಅವಕಾಶ ಅಂತಲೇ ಹೇಳಬೇಕು. ಯಾಕಂದರೆ ಉಗ್ರಮ್ಮು ಅವರು ಕೊಟ್ಟಿಲ್ಲ ಅಂದಿದ್ರೆ ಮೇ ಬಿ ನಾನು ಇವತ್ತು ಈ ಥರ ಐಡೆಂಟಿಫಿಕೇಶನ್ ನನಗೆ ಸಿಗ್ತಿರ್ಲಿಲ್ಲ. ಆ್ಯಂಡ್ ಅದೆಲ್ಲದಕ್ಕಿಂತ ಕ್ರೆಡಿಟ್ ಏನಂದರೆ ಅವ್ರಿಗೆ ಹೋಗಬೇಕು, ಪ್ರಶಾಂತ್ ನಿಲ್ ಅವ್ರಿಗೆ. ಯಾಕಂದರೆ ಅವರು ಆ ಥರ ಶೂಟ್ ಮಾಡಿದರು, ಆ ಥರ ವಿಷನ್ ಮಾಡಿದರು, ಆ ಥರ ವಿಜುವಲೈಸೇಷನ್ ಶೂಟ್ ಮಾಡ್ಕೊಂಬಂದು ಕೊಟ್ಟಿದ್ದಕ್ಕೆ ಆ ಥರ ಎಡಿಟ್ ಮಾಡೋಕ್ಕಾಗಿದ್ದೆ ಹೊರತು ಅದು ಒಬ್ಬರ ಸಿನಿಮಾ ಅಲ್ಲ. ಅದು ಇಡೀ ಟೀಮ್ ವರ್ಕ್, ಆ ನಿರ್ದೇಶಕರ ಒಂದು ವಿಷನ್, ಆ ಸಿನಿಮಾ ಆ ಮಟ್ಟಕ್ಕೆ ಬರೋದಕ್ಕೆ ಮೇನ್ ಕಾರಣ ಅವರು. ಅದರಲ್ಲಿ ನನ್ನೊಂದು ಪಾರ್ಟ್ ಆಫ್ ಜಾಬ್, ನನಗೆ ಎಡಿಟಿಂಗ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು, ಟೈಮ್ ಕೊಟ್ಟರು, ಕೆಲಸ ಮಾಡೋದಕ್ಕೆ ಪೇಮೆಂಟ್ ಕೊಟ್ಟರು. ಸೊ ಎಲ್ಲ ಥರನು ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ವರ್ಕ್ ಮಾಡಿದೆ. ಸೊ ಎಂಡ್ ಆಫ್ ದ ಡೇ ಔಟ್ಪುಟ್ ಆ ಥರ ಬಂತು. ಅಂದರೆ ಆ ಫುಟೇಜ್ ಕೊಟ್ಟಿದ್ದರು, ಅಷ್ಟು ಟೈಮ್ ಕೊಟ್ಟರು. ಬೇಸಿಕ್ಕಾಗಿ ಫುಟೇಜು ಕೊಟ್ಟರು, ಟೈಮು ಕೊಟ್ಟರು, ವರ್ಕ್ ಮಾಡೋದಕ್ಕೆ ಫ್ರೀಡಮ್ ಕೊಟ್ಟರು. ಆ ಫ್ರೀಡಮ್ಮು ಅದೆಲ್ಲ ಸಿಂಕ್ ಆಗಿದ್ದಕ್ಕೆ ಆ ಒಂದು ಔಟ್ಪುಟ್ ಬಂತು ಅಂತ ಹೇಳೋದಕ್ಕೆ ಇಷ್ಟ. ಯು ಹ್ಯಾವ್ ಬೀನ್ ನೋನ್ ಆಸ್ ಉಗ್ರಮ್ ಶ್ರೀಕಾಂತ್ ಇನ್ ದಿ ಕನ್ನಡ ಇಂಡಸ್ಟ್ರಿ ವೆನ್ ಇಟ್ ಕಮ್ಸ್ ಟು ಎಡಿಟಿಂಗ್. ಬಿಕಾಸ್ ಪೀಪಲ್ ಲುಕ್ಡ್ ಅಪ್ ಟು ದಟ್ ಸಮಥಿಂಗ್ ಸ್ಪೆಷಲ್ ವಿಚ್ ವಾಸ್ ದೇರ್ ಇನ್ ದ ಟ್ರೇಲರ್ ಆಸ್ ವೆಲ್ ಆಸ್ ದ ಟೀಸರ್. ದಿಸ್ ಕಾನ್ಸೆಪ್ಟ್ ಆಫ್ ಟ್ರೇಲರ್ಸ್ ಅಂಡ್ ಟೀಸರ್ಸ್, ಡಿಡ್ ಯು ಹ್ಯಾವ್ ದಿಸ್ ಬಿಫೋರ್ ಇನ್ ಮೈಂಡ್, ಆರ್ ವೈ ವಾಸ್ ದಿಸ್ ಟ್ರೇಲರ್ ವೆರಿ ಯೂನಿಕ್? ಬಿಕಾಸ್ ಇಟ್ ಹ್ಯಾಡ್ ದಟ್ ಗ್ರೇಡಿಂಗ್, ದಟ್ ಟಿಂಟ್ಸ್, ಆ್ಯಂಡ್ ಇಟ್ ವಾಸ್ ಅನ್ ಅಮೇಝಿಂಗ್ ಸಿನಿಮಾಟೋಗ್ರಫಿ ಆಲ್ಸೋ ಬೈ ಭುವನ್ ಆಲ್ಸೋ, ಬಿಕಾಸ್ ಯು ಹ್ಯಾಡ್ ಆಲ್ಸೋ ಬೀನ್ ಟೈಡ್ ಅಪ್ ಟು ಟೂ ಮೂವೀಸ್, ಬಟ್ ವಿಲ್ ಕಮ್ ಟು ಭುವನ್ ಇನ್ ದ ಫರ್ದರ್ ಕಮಿಂಗ್. ಬಟ್ ದ ಟ್ರೇಲರ್ ವಾಸ್ ಎಕ್ಸೆಪ್ಷನಲ್. ಸೊ ಹೌ ಡಿಡ್ ದಿಸ್ ಐಡಿಯಾ ಕಮ್ ಆಫ್ ದಟ್ ವಿ ಹ್ಯಾವ್ ಟು ಕಮ್ ವಿತ್ ಟ್ರೇಲರ್ಸ್ ಆ್ಯಂಡ್ ಟೀಸರ್ಸ್ ಆ್ಯಂಡ್ ಆಲ್ ದಟ್? ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಆ್ಯಕ್ಚುಲಿ ನಾನು ಎಡಿಟರ್ ಆಗಬೇಕು, ಸಿನಿಮಾ ಎಡಿಟರ್ ಆಗಬೇಕು ಅಂತಲೇ ಬಂದೆ ಇಂಡಸ್ಟ್ರಿಗೆ. ಬಟ್ ಸುರೇಶ್ ಅರಸ್ ಅವ್ರ ಹತ್ರ ಹೋಗಿ ಟ್ರೈ ಮಾಡಿದೆ, ಒಂದು 1 week ಹೋದೆ. ಬಟ್ ಅವಾಗ ಏನಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲಿಲ್ಲ. ಸೊ ಬೇಡ, ಓಕೆ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತೇಳಿ ಫಸ್ಟು ಸೀರಿಯಲ್ಗೆ ಮತ್ತೆ ಬಂದು ಸೀರಿಯಲ್ ಜಾಯ್ನ್ ಆದೆ. ಸೀರಿಯಲಲ್ಲಿ ಆಫೀಸ್ ಬಾಯ್ ಕೆಲಸ ಶುರು ಮಾಡಿ ಸೀರಿಯಲ್ ಮೀಡಿಯಾದಲ್ಲಿ, ದೆನ್ ನೋಡ್ತಾ ನೋಡ್ತಾ ಎಡಿಟಿಂಗ್ ಕಲಿತೆ. ಸೀರಿಯಲ್ ಮೀಡಿಯಾದಲ್ಲಿ ಎಡಿಟರ್ ಆದೆ, ಬಾಲಾಜಿ ಟೆಲಿವಿಷನ್ಸಲ್ಲಿ ಚೀಫ್ ಎಡಿಟರಾಗಿ ವರ್ಕ್ ಮಾಡಿದೆ. ತುಂಬ ಸೀರಿಯಲ್ಸ್ ಮಾಡಿದ್ದೀನಿ, ಅಂದರೆ ಆಲ್ಮೋಸ್ಟ್ ಆಲ್ ಒಂದು 25,000 ಎಪಿಸೋಡ್ಸ್ ಸೀರಿಯಲ್ಸ್ ಎಡಿಟ್ ಮಾಡಿದ್ದೀನಿ. ಮೇ ಬಿ ರೆಕಾರ್ಡ್ ಇದೆ ಕನ್ನಡ ಇಂಡಸ್ಟ್ರೀಲಿ, ಯಾರೂ ಇಷ್ಟು ಎಪಿಸೋಡ್ ಎಡಿಟ್ ಮಾಡಿಲ್ಲ, 25,000 ಎಪಿಸೋಡ್ಸ್. ಸೊ ಅದೊಂದು ನನ್ನ ಕೆರಿಯರಲ್ಲಿ. ಸೊ ಆ ಎಕ್ಸ್ಪೀರಿಯೆನ್ಸು ಗೈನ್ ಆಗ್ತಾ ಹೋಯಿತು. ಅದ್ರ ಜೊತೆಗೆ ನಾನು ನನ್ನ ಜೀವನ ಮೋಸ್ಟ್ಲಿ ನಾನು ಕಳೆದಿರೋದು, ತುಂಬ ಕಳೆದಿರೋದು ಅಂದರೆ ಒಂದು ಎಡಿಟಿಂಗ್ ರೂಮು, ಅದು ಬಿಟ್ಟರೆ ಸಿನಿಮಾ ಥಿಯೇಟರ್. ರೆಕ್ಸ್ ಥಿಯೇಟರ್, ಉರುಷಿ ಥಿಯೇಟರ್ ಈಸ್ ಆಲ್ ಟೈಮ್ ಮೈ ಫೇವ್ರೆಟ್. ನಾನು ಬರೀ ಇಂಗ್ಲೀಷ್ ಸಿನಿಮಾ ನೋಡ್ತಿದ್ದೆ, ತಮಿಳ್ ಸಿನಿಮಾ ನೋಡ್ತಿದ್ದೆ. ಏನಕ್ಕೆ ಅಂದರೆ ಯಾವ ಥರ ಮಾಡ್ತಾರೆ ಸಿನಿಮಾ,
ಅಂಡ್ ಮೋಸ್ಟ್ ಆಫ್ ನನ್ನ ಒಂದು 10-12 ಇಯರ್ಸ್ ಮೇ ಬಿ ಐ ಥಿಂಕ್ ಅಲ್ಲ ಪಕ್ಕ 12 ವರ್ಷ ನಾನು ಎವ್ರಿ ವೀಕ್ ರೆಕ್ಸಲ್ಲಿ ಸಿನಿಮಾ ನೋಡ್ತಿದ್ದೆ. ಯಾವುದೇ ಇಂಗ್ಲೀಷ್ ಸಿನಿಮಾ ಬರಲಿ ಯಾವ ಸಿನಿಮಾನೂ ಮಿಸ್ ಮಾಡಿಲ್ಲ, ಕಂಟಿನ್ಯೂಸ್ ನೋಡಿ 94 ಹಿಡಿದು ಇವತ್ತಿಗೂ ಸ್ಟಿಲ್ ಇವತ್ತು ನೋಡ್ತೀನಿ. ಇವತ್ತು ಯಾವುದೇ ಹೊಸ ಸಿನಿಮಾ ಬಂದು ನೋಡ್ತೀನಿ, ಮಿಸ್ ಮಾಡದೆ ನೋಡ್ತೀನಿ. ಸೊ ಅದ್ರ ಜೊತೆಗೆ ಈ ಬರ್ತಾ ಬರ್ತಾ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಆಗೋಕ್ಕೆ ಶುರು ಆಯಿತು. ಆಮೇಲೆ ರೆಕ್ಸ್ ಥಿಯೇಟ್ರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಇಂಗ್ಲೀಷ್ ಸಿನಿಮಾ ಟ್ರೈಲರ್ಸ್ಗಳನ್ನ ಪ್ಲೇ ಮಾಡೋರು, ಬೇರೆ ಯಾವ ಥಿಯೇಟ್ರಲ್ಲೂ ಪ್ಲೇ ಮಾಡ್ತಾರೆ. ಅದು ಬಿಟ್ಟರೆ ನಿಮಗೆ ಗ್ಯಾಲಕ್ಸಿ ಆ ಬ್ರಿಗೇಡ್ ರೋಡ್ ಸರೌಂಡಿಂಗ್ ಅಲ್ಲಿರೋ ಥಿಯೇಟರ್ಸಲ್ಲಿ ಮಾತ್ರ, ಇನ್ನೇ ಬೇರೆ ಲೋಕಲ್ ಥಿಯೇಟರ್ಗಳಲ್ಲಿ ಪ್ಲೇ ಮಾಡ್ತಿರಲ್ಲ. ಸೊ ಆ ಟ್ರೈಲರ್ಗಳು ನೋಡ್ತಿದ್ದಾಗ ಏನು ಈ ಥರ ಮಾಡ್ತಾರಲ್ಲ, ಯಾಕೆ ನಮ್ಮ ಕನ್ನಡ ಸಿನಿಮಾ ಮಾಡಬಾರ್ದು, ನನಗೆ ಆ ಥರದ್ದೆಲ್ಲ ಒಂದಷ್ಟು ಇಂಟ್ರೆಸ್ಟ್ ಅನಿಸ್ತಾ ಹೋಯಿತು. ಸೊ ಅದನ್ನು ನಾನು ಫಾಲೋ ಮಾಡ್ತಾನೇ ಇದ್ದೆ. ಆಮೇಲೆ ಒಂದಷ್ಟು ಬುಕ್ಕು ರೆಫರ್ ಮಾಡಿದೆ, ಒಂದಷ್ಟು ಇಂಟರ್ನೆಟ್ಟು ಇದೆಲ್ಲ ಹುಡುಕ್ತಾ 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 ಒಂದಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಸಿನಿಮಾ ಹೆಂಗೆ ಮಾಡ್ತಾರೆ, ಏನಕ್ಕೆ ಮೇಕಿಂಗ್ ಹಿಂಗೆ ಮಾಡ್ತಾರೆ, ಅವರ ಬುಕ್ಸ್ಗಳನ್ನ ತೊಗೊಂಡೋದ್ದೆ. ಆಮೇಲೆ ಎಡಿಟರ್ಸು ತುಂಬ ಎಡಿಟರ್ಸ್ ಇದ್ದಾರೆ, ಮೈಕಲ್ ಖಾನ್ ಇರ್ಬೋದು, ಆಮೇಲೆ ರೀಜಿ ವಿತರ್ ಸ್ಪೂನ್ ಸ್ಕೂನ್ ಮೇಕರ್ ತ್ಯಾಲ್ಮಾ ಸ್ಕೂನ್ ಮೇಕರ್ ಅಂತ ಎಡಿಟರ್ ಇದ್ದಾರೆ, ತುಂಬ ಜನ ಇದೆ, ಲೀ ಸ್ಮಿತ್ ಅಂತ ಎಡಿಟರ್ ಇದ್ದಾರೆ. ಸೊ ಇವ್ರದ್ದೆಲ್ಲ ಫಾಲೋ ಮಾಡ್ತಾ ಇದೆ. ಆ್ಯಂಡ್ ಇಲ್ಲೂ ನಮ್ಮ ಇಂಡಿಯಾದಲ್ಲೂ ತುಂಬ ಜನ ಎಡಿಟರ್ಸ್ ಇದ್ದಾರೆ, ಅವ್ರದ್ದೆಲ್ಲ ಫಾಲೋ ಮಾಡ್ತಿದ್ದೆ. ಏನಕ್ಕೆ ಈ ಥರ ಎಡಿಟ್ ಮಾಡ್ತಾರೆ, ಏನಕ್ಕೆ ಏನು ವರ್ಕ್ ಆಗುತ್ತೆ ರೀಡಿಂಗ್ ಟೇಬಲ್ ಸಿನಿಮಾ. ಸೊ ಅದೆಲ್ಲ ನೋಡ್ತಾ 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 ನನಗೆ ಆ ಎಕ್ಸ್ಪೀರಿಯೆನ್ಸ್ ಏನಿತ್ತು, ಆ ಸಿನಿಮಾ ನೋಡಿದ ಎಕ್ಸ್ಪೀರಿಯೆನ್ಸ್ ಏನಿತ್ತು, ಸಿನಿಮಾದಲ್ಲೇ ಪ್ರಯೋಗ ಮಾಡೋದಕ್ಕೆ ಎಲ್ಲಿ ಆಪ್ಷನ್ ಸಿಗುತ್ತೆ ಅಂತ ಕಾಯ್ತಾ ಇದ್ದಾಗ ಅದು ಉಗ್ರಮ್ಮಲ್ಲಿ ಸಿಕ್ತು. ಯಾಕಂದರೆ ಅದು ಕಂಪೇರ್ ಮಾಡಿ ಇವಾಗ ಉಗ್ರಮ್ ಮುಂಚೆ ನಾನು ಆ್ಯಕ್ಚುಲಿ ಭದ್ರಾ ಮಾಡಿದೆ 100 ಡೇಸ್ ಸಿನಿಮಾ, ಅದು ಮುರಳಿ ಮಿಟ್ಸ್ ಮೀರಾ ಮಾಡಿದೆ. ಆ್ಯಕ್ಚುಲಿ ಎಲ್ಲರೂ ಅಪ್ರಿಷಿಯೇಷನ್ ಮಾಡಿದ್ರು, ಎಡಿಟಿಂಗ್ ವಾಸ್ ವಂಡರ್ಫುಲ್ ಅಂತ. ಬಟ್ ಏನಂದರೆ ಕ್ಲೈಮ್ಯಾಕ್ಸ್ ಇಷ್ಟ ಆಗದೆ ಸಿನಿಮಾ ಓಡಲಿಲ್ಲ, ಅದಾದಮೇಲೆ ಹೌಸ್ಫುಲ್ ಮಾಡಿದೆ, 50 ಡೇಸ್ ಹೋಯಿತು. ಸೊ ಅದೆಲ್ಲದಕ್ಕಿಂತ ಮೀರಿದೆ ಅಂದರೆ ಉಗ್ರಮ್. ಏನಕ್ಕೆ ಉಗ್ರಮ್ಗೆ ಬರ್ತೀನಿ ಮತ್ತೆ ಅಂದರೆ ಅದಾದಮೇಲೆ ರಥವಾರ ಮಾಡಿದ್ದೀವಿ, ಇನ್ನು ವಾಸ್ಕೊಡಿಗಾಮ ಮಾಡಿದ್ದೀನಿ, ಇವಾಗ ಇನ್ನು ತುಂಬ ಸಿನಿಮಾಗಳು ಲೈನ್ ಅಪ್ ಆಗಿದೆ, ಬದಮಾಶ್ ಇರ್ಬೋದು, ಅಕಿರಾ ಇರ್ಬೋದು, ಆಮೇಲೆ ಇಷ್ಟ ಕಮ್ಮಿ ಮಾಡ್ತಾ ಇದ್ದೆ ನಾಗ್ತಿಹಳ್ಳಿ ಅವ್ರದ್ದು. ಸೊ ಎಲ್ಲ ಸಿನಿಮಾನು ನಾನು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸಸ್, ಡಿಫ್ರೆಂಟ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡ್ತಿದ್ದೀನಿ, ಡಿಫ್ರೆಂಟ್ ಕ್ರೀವ್ಸು, ಕ್ಯಾಮ್ರಾಮನ್ಸು, ಮ್ಯೂಸಿಕ್ ಡೈರೆಕ್ಟರ್, ಒಂಥರ ಉಗ್ರಮ್ ಟೀಮು ಆ ಸಿಂಕ್ ಆಗಿದ್ದ ಆ ಟೈಮು ಏನಕ್ಕೆ ಗೊತ್ತಿಲ್ಲ, ಲಕ್ ಅಂತಲೇ ಹೇಳಬೇಕು. ಆ್ಯಂಡ್ ಪ್ರಶಾಂತ್ ನೀಲ್ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಹೇಳಬೇಕು ಅನಿಸುತ್ತೆ. ಯಾಕಂದರೆ ಅವ್ರು ಆ ಥರ ಶೂಟ್ ಮಾಡಿದ್ರು, ಅವ್ರಿಗೊಂದು ಪ್ಯಾಷನ್ ಇತ್ತು, ಆ ಪ್ಯಾಷನ್ನಿಂದನೇ ಮೇ ಬಿ ಆ ಸಿನಿಮಾ ಆ ಲೆವೆಲಿಗೆ ಬರೋದಕ್ಕೆ ಸಾಧ್ಯ. ಬೇರೆ ಯಾರೇ ಇದ್ದಿದ್ರೆ ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ಅವ್ರಿಗೆ ಆ ವಿಷನ್ ಇತ್ತು, ಆ ಬಜೆಟ್ ಹಾಕಿ ಆ ಕ್ವಾಲಿಟಿ ತೆಗೆದ್ರು. ಸೊ ಟೀಮ್ ವರ್ಕ್ ಆಯಿತು. ಆ ಕ್ಯಾಮ್ರಾಮನ್ ರವಿ ವರ್ಮನ್ ಅವ್ರಿರ್ಬೋದು, ರವಿ ಬರ್ಸೋರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಸೊ ಎಲ್ಲರೂ ಸಿಂಕ್ ಆಗಿದ್ದಕ್ಕೆ ಆ ಔಟ್ಪುಟ್ಟು, ಆ ಟ್ರೈಲರ್ ಇರ್ಬೋದು, ಸಿನಿಮಾ ಇರ್ಬೋದು, ಆ ಲೆವೆಲಿಗೆ ಬಂದಿದ್ದು. ಇದಕ್ಕೆ ಮುಂಚೆ ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆ ಟ್ರೈಲರ್ ನೋಡಿ ಕನ್ನಡಪ್ರಭದವ್ರು ಇಂಟರ್ವ್ಯೂ ಮಾಡಿದರು, ಟ್ರೈಲರ್ ಏನೋ ಹೀಗಿದೆ, ಸಿನಿಮಾ ಹೇಗಿದೆ, ಟ್ರೈಲರ್ ಏನು ನೋಡಿದ್ದೀರಾ ಅದೇ ಥರ ಸಿನಿಮಾನೂ ಇದೆ ಅಂತಲೇ ನಾನು ಇಂಟರ್ವ್ಯೂಲ್ಲೇ ಹೇಳಿದ್ದೆ. ಬಟ್ ಅವ್ರು ನೆಕ್ಸ್ಟ್ ಫೋನ್ ಮಾಡಿ ಹೇಳಿದ್ರು ಕರೆಕ್ಟಾಗಿ ಏನು ಅಷ್ಟು ಆ್ಯಕ್ಯುರೇಟಾಗಿ ಹೇಳಿದ್ರಿ. ಯಾಕಂದರೆ ಸಿನಿಮಾ ಮೇಲೆ ನಂಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಪ್ರಶಾಂತ್ ಅವ್ರ ವರ್ಕು, ಆ ಭುವನ್ ವರ್ಕು, ರವಿ ವರ್ಮನ್ ವರ್ಕು, ರವಿಕುಮಾರ್ ಸಾರನೂ ಮಾಡಿದರು, ಆ್ಯಂಡ್ ರವಿ ಬರ್ಸೂರ್ ಅವ್ರ ವರ್ಕು. ಸೊ ಎಲ್ಲರ ಟೀಮ್ ವರ್ಕ್ ಅದು ವರ್ಕ್ ಆಯಿತು. ಆ್ಯಂಡ್ ಮುರಳಿ ಅವರು, ಎಸ್ಪೆಷಲಿ ಮುರಳಿ ಅವ್ರ ಪಾಪ ತುಂಬ ಡೆಡಿಕೇಟ್ ಮಾಡಿದರು ಆ ಸಿನಿಮಾಗೋಸ್ಕರ, ತುಂಬ ಡೆಡಿಕೇಟ್ ಮಾಡಿದ್ದಾರೆ. ಸೊ ಇದೆಲ್ಲ ಸೇರಿ ಆ ಟೀಮ್ ಸೇರಿದ್ರೆ ಆ ವರ್ಕ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಗೇನ್ ಕಮಿಂಗ್ ಟು ಉಗ್ರಮ್, ದೇ ವರ್ 2 ಕ್ಯಾಮ್ರಾಮೆನ್ಸ್, ಒನ್ ವಾಸ್ ರವಿ ವರ್ಮಾ ಆ್ಯಂಡ್ ಒನ್ ವಾಸ್ ಭುವನ್. ವಾಸ್ಂಟ್ ಇಟ್ ಡಿಫಿಕಲ್ಟ್ ಟು ಲೈಕ್ ಮರ್ಜ್ ದೋಸ್ 2 ಶಾರ್ಟ್ಸ್, ಬಿಕಾಸ್ ಒನ್ ಇಸ್ ಇನ್ ದ ಪ್ರೀವಿಯಸ್ ಆ್ಯಂಡ್ ಒನ್ ಇಸ್ ಪೋಸ್ಟ್, ಸೊ ಯು ಹ್ಯಾಡ್ ಟು ಮರ್ಜ್ ಬೋತ್ ಆಫ್ ದೆಮ್ ಆ್ಯಂಡ್ ದೆರ್ ವರ್ ಆಲ್ಸೋ ಮೆನಿ ಇಂಟರ್ಮೀಡಿಯರಿ ಸೀನ್ಸ್? ರವಿ ವರ್ಮನ್ ಅವ್ರು ಶೂಟ್ ಮಾಡಿದ್ದೆಲ್ಲ ನೆಗೆಟಿವ್ ಫಾರ್ಮೆಟ್, ಪ್ಯಾನಾವಿಷನ್ ಕ್ಯಾಮ್ರಾ ಅಲ್ಲ. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ಅಂದರೆ ಸೌತ್ ಇಂಡಿಯಾ ಅಂದರೆ ಕರ್ನಾಟಕ ಇಂಡಸ್ಟ್ರಿಲಿ ಫಸ್ಟ್ ಟೈಮ್ ಪ್ಯಾನಾವಿಷನ್ ಕ್ಯಾಮ್ರಾ ಯೂಸ್ ಮಾಡಿದ್ದು ಉಗ್ರಮಲ್ಲಿ. ರವಿ ವರ್ಮನ್ ಅವ್ರು ಶೂಟ್ ಮಾಡಿದ್ದೆಲ್ಲ ಪ್ಯಾನಾವಿಷನಲ್ಲಿ. ಅದಾದಮೇಲೆ ಇವರು ಡಿಜಿಟಲ್ ಫಾರ್ಮೆಟ್ ಎಲ್ಲ ಶಿಫ್ಟ್ ಆಗಕ್ಕೆ ಶುರು ಆದರು. ದೆನ್ ಭುವನ್ ರೆಡ್ ಎಪಿಕ್ಕು, 5D ಎಲ್ಲ ಕ್ಯಾಮ್ರಾ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆ ಸಿನಿಮಾದಲ್ಲಿ, ಇಂಥ ಕ್ಯಾಮ್ರಾ ಯೂಸ್ ಮಾಡಿಲ್ಲ ಅಂತಿಲ್ಲ. ಸೊ ಅದು ಎಲ್ಲ ಆದಮೇಲೆ ಫೈನಲ್ ಗ್ರೇಡಿಂಗಲ್ಲಿ ಮತ್ತೆ ರವಿ ವರ್ಮನ್ ಅವ್ರು ಗ್ರೇಡಿಂಗ್ ಮಾಡಿದ್ರು, ಪ್ರಶಾಂತ್ ಅವ್ರು ಕುತ್ಕೊಂಡು ಗ್ರೇಡಿಂಗ್ ಮಾಡಿಸಿದ್ರು. ಸೊ ಆ ಗ್ರೇಡಿಂಗಲ್ಲಿ ಎಲ್ಲ ಮ್ಯಾಚ್ ಮಾಡ್ತಾ ಹೋದ್ರು. ಆ ಕ್ರೆಡಿಟು ಪ್ರಶಾಂತ್ ಅವ್ರಿಗೆ, ಮತ್ತೆ ಪ್ರಶಾಂತ್ ರವಿ ವರ್ಮನ್ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ. ಆ ಮ್ಯಾಚ್ ಮಾಡ್ಬೋದು, ನೀವು ಏನು ಟಿಂಟ್ ಬೇಕಾದರೂ ಮಾಡ್ಬೋದು. ಏನು ಸಿ, ನಿಮಗೆ ಪೋಸ್ಟಲ್ಲಿ ತುಂಬ ಆಪ್ಷನ್ಸ್ ಇದೆ, ವರ್ಕ್ ಮಾಡೋದಕ್ಕೆ ಪೇಷನ್ಸ್ ಇರಬೇಕು, ಟೈಮ್ ಇರಬೇಕು. ಅದ್ರ ಬಗ್ಗೆ ನಿಮಗೆ ಆ ಒಲವಿದ್ರೆ ಖಂಡಿತ ಯು ಕ್ಯಾನ್, ನೀವು ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಯು ಆರ್ ಅ ವೆರಿ ಕಮಿಟೆಡ್ ಮ್ಯಾನ್ ಅಂತ ಅಂತಾರೆ, ಬಿಕಾಸ್ ಯು ಟೇಕ್ ಓನ್ಲಿ ಒನ್ ಪ್ರಾಜೆಕ್ಟ್ ಎಟ್ ಅ ಟೈಮ್, ಬಿಕಾಸ್ ಯು ಡೋಂಟ್ ಟೇಕ್ ಮೆನಿ ಪ್ರಾಜೆಕ್ಟ್. ಬಿಕಾಸ್ ಆಫ್ ಲೇಟ್ ವಿ ಹ್ಯಾವ್ ಬೀನ್ ಹಿಯರಿಂಗ್ ಎಡಿಟರ್ಸ್ ಹ್ಯಾವ್ ಕಮ್ ಟು ದ ಇಂಡಸ್ಟ್ರಿ, ವಾಂಟ್ಸ್ ಟು ಮೇಕ್ ಕ್ವಿಕ್ ಬಕ್ ಆಫ್ ಮನಿ, ಬೇಗ ಒಂದೇ ದಿವಸ ಲಾಟ್ರಿ ತೆಗ್ದು ಆರಾಮಾಗಿ 20 ಕೋಟಿ ಅಡ್ಮಿಷನ್ ಆಗೋಣ ಅಂತ ಇರುತ್ತೆ. ಬಟ್ ಯೋರ್ಸ್ ಕಮಿಟ್ಮೆಂಟ್, ಡೆಡಿಕೇಶನ್ಸ್ ವಿ ಹ್ಯಾವ್ ಹರ್ಡ್ ಫ್ರಮ್ ಅದರ್ಸ್ ಆಲ್ಸೋ, ವಿ ಹ್ಯಾವ್ ಹರ್ಡ್ ಫ್ರಮ್ ಯುವರ್ ಕ್ಲೋಸ್ ಫ್ರೆಂಡ್ಸ್ ಆರ್ ಮೇ ಬಿ ಫ್ರಮ್ ದ ಇಂಡಸ್ಟ್ರಿ. ಸೊ ವೈ ಇಸ್ ದಟ್ ಓನ್ಲಿ ಒನ್ ಪ್ರಾಜೆಕ್ಟ್ ಎಟ್ ಅ ಟೈಮ್ ಅಂತ? ವೈ ಇಸ್ ಈಗ ಒಂದು ಕೆಲಸ ಅಂತ ಒಪ್ಕೊಂಡ್ರೆ ಆ ಕೆಲಸ ಸಿನ್ಸಿಯರಾಗಿ ಮಾಡಬೇಕು. ನನಗೆ ಗೊತ್ತಿರೋದು, ನನಗೆ ಸಿ ನಮ್ಮ ನಾನು ಬೆಳೆದು ಬಂದಿರೋದೇ ಹಾಗೆ, ನಮ್ಮ
ಫಾದರ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಹೇಳ್ಕೊಟ್ಟಿರೋದೇನಂದ್ರೆ ಡಿಸಿಪ್ಲಿನ್ ಆಗಿರಬೇಕು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು. ಇದು ಬಿಟ್ಟು ನೀನು ಏನಾದರೂ ಮಾಡು ಸಿನ್ಸಿಯರ್ ಆಗಿರು. ನೀನೊಂದು ಕೆಲಸ ಒಪ್ಕೊಂಡ್ರೆ ಅದು ಕಂಪ್ಲೀಟ್ ಆಗಬೇಕು. ಏನೇ ಕೆಲಸ ಮಾಡು, ಕಸ ಗುಡಿಸೋ ಕೆಲಸ ಮಾಡಿದ್ರು ಸಿನ್ಸಿಯರ್ ಆಗಿ ಮಾಡಬೇಕು. ನಮ್ಗೆ ಅದು ಗೊತ್ತಿರೋದು. ಸೊ ಆ ಥರ ಬಂದಾಗ ಏನಾಯಿತು ಅಂದರೆ, ನಾನು ತುಂಬ ಜನ ಇಂಟ್ರೆಸ್ಟ್ನೆಲ್ಲ ನೋಡ್ತಿದ್ದೆ, ತುಂಬ ಜನ ತುಂಬ ಆಫರ್ಸ್ ಬಂತು. ಉಗ್ರಮ್ ಆದಮೇಲೆ ತುಂಬ ಆಫರ್ಸ್ ಬಂತು. ನನಗೆ ಆ್ಯಕ್ಚುಲಿ ಸಿನಿಮಾನೇ ಒಪ್ಕೊಂತಿರಲಿಲ್ಲ, ಸಿನಿಮಾನೇ ಒಪ್ಕೊಂತಿರಲಿಲ್ಲ, ಯಾವುದು ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ರು ಗಿರೀಶ್ ಅಂತ ಒಬ್ಬ ಫ್ರೆಂಡು, ಅವರು ಕರೆದು ಒಂದು ದಿವಸ, ಯಾಕೆ ನೀವು ಯಾವ ಸಿನಿಮಾನ ಒಪ್ಕೊಂತಲ್ಲ, ಬಂದಿದ್ದೆಲ್ಲ ರಿಜೆಕ್ಟ್ ಮಾಡ್ತೀರಾ ಅಂದರೆ ಯಾಕೆ ಒಪ್ಕೊಂತಿಲ್ಲ, ಇಲ್ಲ ನನಗೆ ಉಗ್ರಮ್ ಟೀಮ್ ಥರ ಯಾವುದು ನನಗೆ ಇಷ್ಟ ಆಗ್ತಿಲ್ಲ, ಅದು ತಪ್ಪು ನೀವು ಮಾಡ್ತಿರೋದು, ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಸೊ ಕೇಳ್ಕೊಂಡು ಬರ್ತಾರೆ, ಅವ್ನು ಮಾಡ್ತಾ ಹೋಗಿ ಕೆಲಸ ಅಂದರು. ನೀವೊಂದು ಕೆಲಸ ಮಾಡಿ, ಆ ಥರ ನಿಮ್ಗೆ ಒಟ್ಟೊಟ್ಟಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಸಿನಿಮಾ ಒಪ್ಕೊಳ್ಳಿ, ಅದು ಕಂಪ್ಲೀಟ್ ಮಾಡಿ, ದೆನ್ ಇನ್ನೊಂದು ಸಿನಿಮಾ ಒಪ್ಕೊಳ್ಳಿ, ಆ ಆರ್ಡ್ರಲ್ಲಿ ಮಾಡಿ. ಆ ಥರ ಟೀಮ್ ಸಿಕ್ಕೇ ಸಿಗ್ತಾರೆ, ಯಾಕೆ ಯಾರೂ ಸಿಗದೇ ಇರೋಲ್ಲ. ಸೊ ಆ ಡಿಸಿಪ್ಲಿನನ್ನು ನನ್ನ ಅದೇ ನಾನು ಬೆಳೆದು ಬಂದಿದ್ದ ಡಿಸಿಪ್ಲಿನು, ಇವ್ರು ಹೇಳಿದ ಮಾತು ಎಲ್ಲ ಒಂದಷ್ಟು ಕರೆಕ್ಟ್ ಅನಿಸ್ತು. ಯಾಕೆ ಒಂದೊಂದೇ ಸಿನಿಮಾ ಒಪ್ಕೊಂಡು ಒಂದು ಸಿನಿಮಾ ಶುರು ಮಾಡಿದ್ರೆ ಅದು ಕಂಪ್ಲೀಟ್ ಆಗೋಬಿಟ್ಟು ಬೇರೆ ಸಿನಿಮಾ ಮಾಡೋದು. ಸೊ ಆ ಥರ ಮಾಡ್ಕೊಂಡು ಹೋದಾಗ ಇವಾಗ ಆ ಥರ ಮೇ ಬಿ ಜನ ಮಾತಾಡ್ತಿರ್ಬೋದು, ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ಬಟ್ ನನ್ನ ಕೆಲಸ ನಾನು ಸಿನ್ಸಿಯರ್ ಮಾಡಬೇಕು ಅನ್ನೋದು ನನ್ನ ಇದು, ಅಂದರೆ ಆನೆಸ್ಟಿ ಆಗಿರಬೇಕು. ಸಿ ಇಫ್ ಯು ಪುಟ್ ಯುವರ್ ಸೋಲ್ 100% ಇಟ್ ಶುಡ್ ಬಿ, ಅಂದರೆ ನಿಮ್ಮ ವರ್ಕಲ್ಲಿ ಇರ್ಬೋದು ಏನೇ ಇರ್ಬೋದು 100% ಇರಬೇಕು, ಇಲ್ಲಾಂದರೆ ಮಾಡಬಾರ್ದು. ಆ ಥರ ಒಂದು ಡಿಸಿಪ್ಲಿನ್. ಸೊ ಐ ಆಮ್ ಡೂಯಿಂಗ್ ಲೈಕ್ ದಿಸ್. ಲೀನಿಯರ್ ಎಡಿಟಿಂಗ್ ಇಂದ ನಾನ್ ಲೀನಿಯರ್ ಎಡಿಟಿಂಗ್, ದರ್ ಹಸ್ ಬೀನ್ ಅ ಡ್ರಾಸ್ಟಿಕ್ ಶಿಫ್ಟ್ ಫ್ರಮ್ ಲೀನಿಯರ್ ಟು ನಾನ್ ಲೀನಿಯರ್ ಎಡಿಟಿಂಗ್, ವ್ಯಾರ್ ಇಟ್ ವಾಸ್ ಫಸ್ಟ್ ಇಟ್ ವಾಸ್ ಆಲ್ ಅನಲಾಗ್, ನೌ ಇಟ್ಸ್ ಟೋಟಲಿ ಬಿಕಮ್ ಡಿಜಿಟಲ್. ಸೊ ಹ್ಯಾವ್ ಯು ಆಲ್ಸೋ ಡನ್ ಅನಲಾಗ್ ಅಂಡ್ ದೆನ್ ಹ್ಯಾವ್ ಯು ಕಮ್ ಟು ಡಿಜಿಟಲ್? ನನ್ನ ಲೈಫ್ ಶುರು ಮಾಡಿದೆ, ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಾರ್ಮ್ಯಾಟ್ ಇತ್ತು, ಆ್ಯಕ್ಚುಲಿ ದೂರದರ್ಶನ ಒಂದೇ ಇದ್ದಿದ್ದು. ಶ್ರೀಕಾಂತ್ ಅಂದರೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ಯಾರೋ ಹುಡುಗ ಏನೋ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಾಗಿ ತುಂಬ ಜನ ಅಂದ್ಕೊಂಡಿದ್ದಾರೆ. ನನ್ನ ಆ್ಯಕ್ಚುಲಿ ನನ್ನ ಹೆಸರು ಶ್ರೀಕಾಂತ್ ತೆಂಗಿನ ತೋಟ ಅಂತ, ಫುಲ್ ಹೆಸರು ಹೆಚ್ ಎಸ್ ಶ್ರೀಕಾಂತ್ ತೆಂಗಿನ ತೋಟ ಅಂದರೆ ಐ ವಾಸ್ ನಾನು ತುಂಬ ಸೀನಿಯರ್ ಮೋಸ್ಟ್ ಎಡಿಟ್ರು ಸೀರಿಯಲ್ ಮೀಡಿಯಾದಲ್ಲಿ, ಆ್ಯಡ್ ಫಿಲ್ಮ್ಸ್ ಮಾಡ್ತಿದ್ದೆ, ಕಾರ್ಪೊರೇಟ್ಸ್ ತುಂಬ ಮಾಡ್ತಿದ್ದೆ. ಬಟ್ ತೆಂಗಿನ ತೋಟ ಅಂದರೆ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ, ನಾನು ಉಗ್ರಮಿಂದ ಶ್ರೀಕಾಂತ್ ಅಂತ ಬರೀ ಹಾಕಿದ್ದು. ಸೀರಿಯಲ್ ಮೀಡಿಯಾದಲ್ಲಿ ನೀವು ಯಾರನ್ನು ಬೇಕಾದರೂ ಹೋಗಿ ಕೇಳಿ, ಯಾವ ದೊಡ್ಡ ಡೈರೆಕ್ಟ್ರನ್ನ ಕೇಳಿ, ತೆಂಗಿನ ತೋಟ ಅಂತ ಹೇಳಿದ್ರೆ ಸಾಕು, ಓ ಅವನ ಒಳ್ಳೆ ಎಡಿಟ್ರು ಅಂತ ಹೇಳ್ತಾರೆ. ಸೀರಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿದ್ದೆ. ಬಾಲಾಜಿ ಟೆಲಿಫಿಲ್ಮ್ಸಲ್ಲಿ ಚೀಫ್ ಎಡಿಟರ್ ವರ್ಕ್ ಮಾಡಿದೆ 6 years, ಆ್ಯಂಡ್ 5 serials ಎವ್ರಿ ಡೇ ಡೈಲಿ ಏರ್ಗೆ ಹೋಗ್ತಿತ್ತು, ಕಾದಂಬರಿ, ಕುಂಕುಮಭಾಗ್ಯ, ಕನ್ಯಾದಾನ, ಕ್ಷಣಕ್ಷಣ. ಸೊ ಐ ವಾಸ್ ಚೀಫ್ ಎಡಿಟರ್ ಫಾರ್ ಸೌತ್ ಬ್ಯಾಂಗ್ಳೂರ್ ಬ್ರಾಂಚ್ಗೆ ಅಂದರೆ. ಸೊ ಅದ್ರ ಬಳಿದ್ಬಿಟ್ಟು TMG ಚಾನಲ್ ವರ್ಕ್ ಮಾಡಿದ್ದೀನಿ. ಸೊ ಈ ನನ್ನ ಲೈಫ್ ಕೆರಿಯರ್ ಏನಿದೆ, 96 ಸ್ಟಾರ್ಟ್ ಮಾಡಿದ್ದೇನಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇತ್ತು ನಾನು ಬಂದಾಗ, ಇಂಡಸ್ಟ್ರಿಗೆ ಬಂದಾಗ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಸೊ ಅಲ್ಲಿಂದ ಹಂಗೆ ಗ್ರ್ಯಾಜುವಲ್ ಆಗಿ ಲೀನಿಯರ್ ಅಂದರೆ ಮೇ ಬಿ ನಾನು ಹೇಳ್ತೀನಿ, ಐ ಬ್ಯಾಂಡ್ ಅಂತ ಇತ್ತು, ಲೋ ಬ್ಯಾಂಡ್ ಅಂತ ಇತ್ತು, ಲೋ ಬ್ಯಾಂಡ್ ವಾಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅದಾದಮೇಲೆ ಐ ಬ್ಯಾಂಡ್ ಅಂತ ಬಂತು, ಅದು ದಟ್ ವಾಸ್ ಕಲರ್. ಅದಾದಮೇಲೆ ಬೀಟಾ ಬಂತು, ಡಿಜಿ ಬೀಟಾ ಬಂತು, ಈ ಥರದ್ದು. ಅಂದರೆ ಮೇ ಬಿ ಯಾರಿಗೂ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋದು ಎಕ್ಸ್ಪೀರಿಯನ್ಸ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ಇನ್ಸೈಟ್ ಅಂತ ಬಂತು, ನಾನ್ ಲೀನಿಯರ್ ಟೆಕ್ನಾಲಜಿ FCP ಬಂತು, ಬೇಸಿಕ್ ಇದು. ಅದಾದಮೇಲೆ ಗ್ರಾಸ್ ವ್ಯಾಲಿ ಅಂತ ಬಂತು, ಆಮೇಲೆ ಇನ್ನು ಎಡಿಟ್ 6 ಅಂತ ಬಂತು. ಈ ಎಲ್ಲದರಲ್ಲೂ ನಾನು ವರ್ಕ್ ಮಾಡ್ತಾ ಬಂದೆ. ಸಿ ನನಗೆ ಅದು ಬೈ ಗಾಡ್ ಗಿಫ್ಟ್ ಏನೋ ಗೊತ್ತಿಲ್ಲ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಹೌ ಟು ಟೆಲ್ ಗಾಡ್ ಅನ್ನೋದು ಗೊತ್ತಿಲ್ಲ, ನನಗೆಲ್ಲ ಸಿಗ್ತಾ ಹೋಯಿತು. ಸಿ ನನ್ನ ಲೈಫಲ್ಲಿ ನಾನು ಒಬ್ಬ ಎಡಿಟರ್ ಆಗಬೇಕು ಅಂತ ಅನಿಸಿತ್ತು, ಅದಾದೆ. ಸಿನಿಮಾ ನೋಡ್ತಾ ನೋಡ್ತಾನೆ ಎಡಿಟರ್ ಆಗಲೇಬೇಕು ಅಂತ ಅನಿಸ್ತು, ಆದೆ. ಅದಾದಮೇಲೆ ನನಗೆ ನಾನು ಎಲ್ಲದಕ್ಕೂ ಟ್ರಾನ್ಸ್ಫಾರ್ಮೇಷನ್, ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಹೋಗ್ತು ಅದಕ್ಕೆಲ್ಲದಕ್ಕೂ ಅದ್ರಲ್ಲೆಲ್ಲದರಲ್ಲೂ ವರ್ಕ್ ಮಾಡ್ತಾ ಹೋದೆ. ದಟ್ ಈಸ್ ಪ್ಲಸ್ ಏನೋ ಗೊತ್ತಿಲ್ಲ, ಬಟ್ ನನಗೆ ಇಂಟ್ರೆಸ್ಟ್ ಇತ್ತು. ಏನೇ ಬಂದರೂ ಒಂದು ಸಾಫ್ಟ್ವೇರ್ ಬಂದರೆ ಅದ್ರ ಬಗ್ಗೆ ತಿಳ್ಕೊಬೇಕು. ಇವತ್ತಿಗೂ ಅಷ್ಟೇ, ಏನೇ ಹೊಸ ಸಾಫ್ಟ್ವೇರ್ ಬಂದರೂ ಅದ್ರ ಬಗ್ಗೆ ಹುಡುಕ್ತೀನಿ, ಏನಿದೆ ಅದರಲ್ಲಿ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು. ಸೊ ಹುಡುಕ್ತಾ 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 ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಸೊ ಎಲ್ಲ ವರ್ಷಲ್ಲೂ ವರ್ಕ್ ಮಾಡಿದ್ದೀನಿ. ಲೀನಿಯರ್ ಅಂದರೆ ಇದೆಲ್ಲ ಏನಿಲ್ಲ, ಇವಾಗೆಲ್ಲ ಡಿಜಿಟಲ್ ಕಂಪ್ಲೀಟ್ ಒಂದು ಚಿಪ್ಪಲ್ಲಿ ಬರುತ್ತೆ. ನಾ ಎಡಿಟ್ ಮಾಡಬೇಕಾದ್ರೆ ಐ ಬ್ಯಾಂಡ್ ಟೇಪ್ ಇತ್ತು, ಟೇಪಲ್ಲಿ ಬರ್ತಿತ್ತು, ಎರಡೆರಡು ರೆಕಾರ್ಡ್ ಇಟ್ಕೊಂಡು ಎಡಿಟ್ ಮಾಡ್ತಿ. ಎಡಿಟಿಂಗ್ ರೂಮ್ ಅಂದರೆ ಎಲ್ಲರೂ ಎದುರು, ಅಷ್ಟು ಎಡಿಟರ್ಸ್ಗೆ ಮರ್ಯಾದೆ ಇತ್ತು. ಆ್ಯಂಡ್ ಆ ಥರ ವರ್ಕ್ ಇತ್ತು, ಯಾಕಂದ್ರೆ ಅವಾಗೆಲ್ಲ ಟೆಲಿ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ ಫೋನ್ ಲ್ಯಾಂಡ್ಲೈನ್ ಫೋನ್, ನನ್ನ ಹತ್ರ ಫೋನೂ ಇರಲಿಲ್ಲ. ಯಾಕಂದರೆ ನನಗೆ ನಾನು ಇಂಡಸ್ಟ್ರಿಗೆ ಬಂದಿದ್ದು, ನನಗೆ ರಾಮು ಅಂತ ಒಬ್ಬರು ಇಂಡಸ್ಟ್ರಿಗೆ ಕರ್ಕೊಂಬಂದರು. ಕ್ರಿಕೆಟ್ ಆಡ್ತಿದ್ದೆ ನಾನು ಆ್ಯಕ್ಚುಲಿ ಬೆಂಗಳೂರು ಹೈಸ್ಕೂಲಲ್ಲಿ. ನಾನು ಆಡ್ತಿದ್ದೆ ಆ್ಯಕ್ಟಿವಿಟಿ ಅಂದರೆ ನಾನು ಸಕ್ಕತ್ ಸ್ಪಿರಿಟ್, ಅಂದರೆ ಸಕ್ಕತ್ ಸ್ಪೋರ್ಟಿವ್. ನಾನು ಒಂದು ಸೆಕೆಂಡ್ ಸುಮ್ಮನೆ ಕರ್ಕೊಂತಿರಲಿಲ್ಲ. ಅವ್ರು ಕರೆದ್ಬಿಟ್ಟು ಕೆಲಸ ಮಾಡ್ತೀಯಾ ಅಂದರೆ ಏನು ಅಂತೇಳಿ. ನಾನು ಆ ಟೈಮಲ್ಲಿ ಆ್ಯಕ್ಚುಲಿ SSLC ಎಕ್ಸಾಮಲ್ಲಿ ಫೇಲ್ ಆಗಿದೆ, ಎಕ್ಸಾಮ್ ಬರೆದಿಲ್ಲ, ಪಿಕ್ಚರ್ ನೋಡೋ ಇಂಟ್ರೆಸ್ಟಲ್ಲಿ ಎಕ್ಸಾಮ್ ಬರೆದಿಲ್ಲ. ಸೊ ನಾನು ಕ್ರಿಕೆಟ್ ಆಡ್ತಿದ್ದೆ, 1 year ಟೈಮ್ ಪಾಸ್ ಮಾಡಬೇಕಲ್ಲ. ಆ ಸಮ್ಮರಲ್ಲಿ ದಿವಸ ಕ್ರಿಕೆಟ್ ಆಡ್ತಿದ್ದೆ. ನಾನು ಆ್ಯಕ್ಟಿವ್ನೆಸ್ ನೋಡ್ಬಿಟ್ಟು ಕರೆದು ನೀನು ಕೆಲಸ ಮಾಡ್ತೀಯಾ, ಏನು ಕೆಲಸ ಅಂದರೆ ಈ ಥರ ಕರ್ಕೊಳಕ್ಕೆ ಸ್ಟುಡಿಯೋ ತೋರಿಸ್ತಾರೆ, ನನಗೆ ಏನೋ ಒಂಥರ ಇಂಟ್ರೆಸ್ಟ್ ಇನ್ನೊಂದು ಸರಿ, ಯಾವುದು ಸೇರ್ಕೊಳ್ಳೋಣ, 1 year ಟೈಮ್ ಪಾಸ್ ಮಾಡಬೇಕಲ್ಲ. ಸೊ ಆ ಟೈಮಲ್ಲಿ ಅದೇನೋ ಆ ಸಿನ್ ಆ TV ಇದೆಲ್ಲ ಇಂಟ್ರೆಸ್ಟಿಂಗ್ ಅನಿಸ್ತಾ ಹೋಯಿತು, ನಾನು ಮಾಡಿದ್ರೆ ಇದೇ ಮಾಡಬೇಕು.
ಅಲ್ಲಿಂದ ಈ ಕೆರಿಯರ್ ಹಂಗೆ ಸ್ಟಾರ್ಟ್ ಆಗಿ ಎಲ್ಲ ಥರದ ಮ್ಯಾನ್ಯುವಲಿಂದ ಹಿಡಿದು ನೆಗೆಟಿವ್ ಕಟ್ಟಿಂಗ್ ವರ್ಷನ್ ವರ್ಕ್ ಮಾಡಿದ್ದೀನಿ. ಸಿನಿಮಾ ಮುರಳಿ ಮೀಟ್ಸ್ ಮೀರಾ ಭದ್ರಾ ಹೌಸ್ಫುಲ್ ಎಲ್ಲ ನೆಗೆಟಿವ್ ಫಾರ್ಮೆಟಲ್ಲಿ ಶೂಟ್ ಆಗಿದ್ದು. ಇವನ್ ಉಗ್ರಮ್ಮನು ನೆಗೆಟಿವ್ ಫಾರ್ಮೆಟಲ್ಲೇ ಶೂಟ್ ಆಗಿದ್ದು. ಅದಾದ್ಮೇಲೆ ತುಂಬ ಸಿನಿಮಾಗಳು ಮಾಡಿದ್ದೀನಿ, ಒಂದಷ್ಟು ಸಿನಿಮಾ ರಿಲೀಸ್ ಆಯಿತು, ಒಂದಷ್ಟು ಸಿನಿಮಾ ರಿಲೀಸ್ ಆಗಿಲ್ಲ. ಸೊ ವರ್ಕಿಂಗ್ ಎಲ್ಲ ಫಾರ್ಮೆಟಲ್ಲೂ ವರ್ಕ್ ಮಾಡಿದೆ ಅನ್ನೋದೊಂದು ಖುಷಿ ಇದೆ. ಅಂದರೆ ಫ್ರಮ್ ದ ಬ್ಲ್ಯಾಕ್ ಆ್ಯಂಡ್ ವೈಟು ಇವತ್ತಿನ ಡಿಜಿಟಲ್ ಟೆಕ್ನಾಲಜಿ ಎಲ್ಲಿ ಬಂದು ನಿಂತಿದೆ ಅಂದರೆ ಸಿನಿಮಾ ಇರ್ಬೋದು, ಸೀರಿಯಲ್ ಇವಾಗೆಲ್ಲ ಡಿಜಿಟಲ್ ಆಗಿಬಿಟ್ಟಿದೆ. ಎಲ್ಲ ಈವನ್ ಕಮರ್ಷಿಯಲ್ಸ್ ಆ್ಯಡ್ಸ್ ಎಲ್ಲರೂ ಡಿಜಿಟಲ್ ಆಗಿದ್ದಾರೆ. ಸೊ ಎಲ್ಲ ಇದರಲ್ಲೂ ವರ್ಕ್ ಮಾಡಿದೆ ಫಾರ್ಮೇಷನಲ್ಲಿ ಅನ್ನೋದೊಂದು ಹ್ಯಾಪಿನೆಸ್ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್. 18-19 ಇಯರ್ಸ್ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ಮೇ ಬಿ ಇದೆಲ್ಲ ನನ್ನ ಲೈಫಿನ ಲೆಸನ್ಸ್ ಅಂತಲೇ ಹೇಳೋದಕ್ಕೆ ಇಷ್ಟ. You did listen to Mr. Srikanth and how he started his career and where destiny takes you if you are hardworking and dedicated. That's all for today on Lights, Camera, Srikanth. Stay tuned to GraphiFineNews.com for more updates. With me, Nisha, cameraman Suraj.